ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ವಿಕಾ ಚಾನಲ್. ಇವತ್ತು ನಾನು ನಿಮಗೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿ ಎರಡು ಥರ ಪಲ್ಯ ಮಾಡೋದು ಹೇಳ್ಕೊಡ್ತೀನಿ. ಒಂದು ಶೇಂಗಾನ ಯೂಸ್ ಮಾಡಿ ಪಲ್ಯ ಮಾಡಿದ್ದೀನಿ, ಇನ್ನೊಂದು ಬೇಳೆ ಮತ್ತು ತೆಂಗಿನಕಾಯಿನ ಯೂಸ್ ಮಾಡಿ ಮಾಡಿರೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬೇಳೆ ಯೂಸ್ ಮಾಡಿ ನುಗ್ಗೆಕಾಯಿ ಸೊಪ್ಪು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನೋಡಿ, ಒಂದು 2 ಹಿಡಿಯಷ್ಟು ಅಂದರೆ ನಮ್ಮ ಕೈಯಲ್ಲಿ ಒಂದು 2 ಹಿಡಿಯಷ್ಟು ನುಗ್ಗೆಕಾಯಿ ಸೊಪ್ಪಿಂದು ಎಲೆಗಳನ್ನ ತೊಗೊಂಡಿದ್ದೀನಿ. ಕಡ್ಡಿಗಳನ್ನ ಯೂಸ್ ಮಾಡಬೇಡಿ, ಆದಷ್ಟು ಈ ಎಲೆಗಳನ್ನ ತೊಗೊಂಡಿದ್ದೀನಿ. ಇದನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಒಂದು ಬೌಲಲ್ಲಿ ಒಂದು ದೊಡ್ಡ ಬೌಲಷ್ಟು ನುಗ್ಗೆ ಸೊಪ್ಪು, ಒಂದು ಬೌಲ್ ನುಗ್ಗೆ ಸೊಪ್ಪಿಗೆ ನೋಡಿ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಬೇಳೆ ಕ್ವಾಂಟಿಟಿ ಜಾಸ್ತಿ ತೊಗೊಳ್ಬಾರ್ದು, ಯಾಕಂದರೆ ಈ ಸೊಪ್ಪು ಬೆಂದಾಗ ಇದ್ರ ಕ್ವಾಂಟಿಟಿ ತುಂಬ ಕಡಿಮೆ ಆಗುತ್ತೆ. ಸೊ ಈ ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ತೊಗರಿಬೇಳೆ ಇದ್ದರೆ ಸಾಕು. ಮೀಡಿಯಮ್ ಸೈಜಿಗೆ 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. 1-2 ಇಂದ 3 ಒಣಮೆಣಸಿನ್ಕಾಯಿ, ಇದಕ್ಕೆ ಖಾರ ಬೇರೆ ಏನು ಯೂಸ್ ಮಾಡಲ್ಲ. ಸೊ ಒಣಮೆಣಸಿನ್ಕಾಯಿನ 1-2 ಇಂದ 3 ಈ ರೀತಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ತಕ್ಕಷ್ಟು ಉಪ್ಪು, 1/3 ಟೇಬಲ್ಸ್ಪೂನಷ್ಟು ಎಣ್ಣೆ, 1¼ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 4-5 ಬೆಳ್ಳುಳ್ಳಿನ ನೋಡಿ ಈ ರೀತಿ ಕುಟ್ಟಿ ತೆಗೆದಿಟ್ಕೊಂಡಿದ್ದೀನಿ. ಸೊಪ್ಪು ಜೊತೆ ಬೇಯಕಾರ ಹಾಕ್ಬೋದು ಅಥವಾ ಒಗ್ಗರಣೆಗಾರ ಹಾಕ್ಕೊಳ್ಬೋದು. 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಪಾತ್ರೆಯಲ್ಲಿ ಬೇಳೆ ಹಾಕ್ಕೊಂಡಿದ್ದೀನಿ. ಈಗ ಬೇಳೆನ ವಾಶ್ ಮಾಡ್ಕೋಬೇಕು. ನೋಡಿ, ಬೇಳೆ ಎಲ್ಲನೂ ವಾಶ್ ಮಾಡಾಗಿದೆ. ಈಗ ನಾವು ಇದಕ್ಕೆ ಒಂದು 3-4 ಕಪ್ಪಷ್ಟಾರ ನೀರು ಹಾಕ್ಕೊಳ್ಬೇಕು. ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ಬೇಳೆ ಬೇಯೋಕ್ಕೂ ನಮಗೆ ನೀರು ಬೇಕು, ಮತ್ತು ಈ ನೀರಿಂದ ನಾವು ರಸಂ ಅಥವಾ ಉಪ್ಸಾರು ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು. ಸೊ ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಲಿ, 1-3-4 ಕಪ್ಪಷ್ಟು. ಈಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, 1 ಕುದಿ ಬಂದಿದ್ದು, ಕುಟ್ಟಿಟ್ಟಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿನ ನಾನು ಹೇಳ್ದಂಗೆ ನೀವು ಒಗ್ಗರಣೆಗೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಈಗ ಈ ಬೇಳೆ ಕಂಪ್ಲೀಟಾಗಿ ಬೇಯಬೇಕು. ಬೇಳೆ ಕಂಪ್ಲೀಟಾಗಿ ಬೆಂದಾದಮೇಲೆ ನಾವು ಸೊಪ್ಪು ಹಾಕ್ಕೊಳ್ಳೋಣ. ನಾರ್ಮಲಾಗಿ ನಾವು ಬೇರೆ ಸೊಪ್ಪೆಲ್ಲ ಮಾಡಬೇಕಾದ್ರೆ ಬೇಳೆ ಒಂದು 70%ವರೆಗೂ ಕುಕ್ಕಾದಮೇಲೆ ನಾವು ಸೊಪ್ಪು ಹಾಕಿ ಬೇಯಿಸ್ಕೊಳ್ತೀವಿ. ಬಟ್ ಈ ನುಗ್ಗೆ ಸೊಪ್ಪು ಬೇಗ ಕುಕ್ಕಾಗೋದ್ರಿಂದ ನಾವು ಬೇಳೆ ಕಂಪ್ಲೀಟಾಗಿ ಬೆಂದಾದಮೇಲೆ ನಾವು ಸೊಪ್ಪು ಹಾಕ್ಕೊಳ್ಬೇಕು. ಮಧ್ಯದಲ್ಲಿ ಈ ರೀತಿ ತಿರುಗಿಸ್ಕೊಡ್ತಾ ಇರಿ. ನೋಡಿ, ಒಂದು 10 ಮಿನಿಟ್ಸ್ ಆಗಿದೆ. ನೀವು ಬೇಳೆ ನೋಡ್ಬೋದು, ಒಂದು 70%ವರೆಗೂ ಕುಕ್ಕಾಗಿದೆ. ಈಗ ನಾವು ಇನ್ನೊಂದು 10 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ಬೇಳೆ ಬೇಯಬೇಕಾರೆ ನೀವು ತಟ್ಟೆನ ಕಂಪ್ಲೀಟಾಗಿ ಮುಚ್ಚಬಾರ್ದು. ಈ ಥರ ಮುಚ್ಚಿದ್ರೆ ಅಂದರೆ ಉಕ್ಕಿ ಎಲ್ಲ ಕೆಳಗೆ ಚೆಲ್ಲೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ತಟ್ಟೆನ ನೋಡಿ ಒಂದು ಸ್ವಲ್ಪ ಒಂದು 1/2 ಭಾಗದಷ್ಟು ಬಿಟ್ಟು ಬೇಯಿಸ್ಕೋಬೇಕು. ನೋಡಿ, ಒಂದು 10 ಮಿನಿಟ್ಸ್ ಆಗಿದೆ. ನೀವು ನೋಡ್ಬೋದು ಬೇಳೆ ಕಂಪ್ಲೀಟಾಗಿ ಬೆಂದಿದೆ, ಬಟ್ ಮೆತ್ತಗಾಗಿಲ್ಲ. ಈ ರೀತಿ ಬೇಯಿಸ್ಕೋಬೇಕು. ಬೇಳೆ ಬೆಂದಿದೆ, ನಾವು ಇದಕ್ಕೆ ವಾಶ್ ಮಾಡಿ ತೆಗೆದಿಟ್ಟಿರೋಂಥ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಒಂದು 2 ಹಿಡಿಯಷ್ಟು ನುಗ್ಗೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದಂದರೆ ನಿಮಗೆ ನೀರು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಬಿಸಿನೀರು ಹಾಕ್ಕೊಳ್ಬೋದು. ತಣ್ಣೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಬಿಸಿನೀರು ಹಾಕ್ಕೊಳ್ಳಿ. ಸೊಪ್ಪು ಹಾಕಿದ್ಮೇಲೆ ತಟ್ಟೆ ಮುಚ್ಚಿದಂಗೆ ಒಂದು 7-8 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು. ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದ್ರಿಂದನೂ ಕಹಿ ಅಂಶ ಆಗುತ್ತೆ, ಮತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದನೂ ಸೊಪ್ಪು ಕಹಿ ಆಗುತ್ತೆ. ಸೊ ಒಂದು 7-8 ನಿಮಿಷ ಸಾಕು. ನೋಡಿ, ಒಂದು 5 ನಿಮಿಷ ಆಗಿದೆ. ನೀವು ನೋಡ್ಬೋದು ಸೊಪ್ಪು ಕಂಪ್ಲೀಟಾಗಿ ಬೆಂದಿದೆ, ಮತ್ತು ಬೇಳೆನೂ ಚೆನ್ನಾಗಿ ಬೆಂದಿದೆ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ. ಸ್ಟೌವ್ ಆಫ್ ಮಾಡಾದ್ಮೇಲೆ ಇದ್ರಾಗಿರೋ ನೀರನ್ನ ಸೋಸಿ ಸೆಪ್ರೇಟಾಗಿ ಸೊಪ್ಪು ತೆಗೆದಿಟ್ಕೊಳ್ಬೇಕು. ನೋಡಿ, ಈ ರೀತಿ ಒಂದು ಚಾಳ್ನೆಯಲ್ಲಿ ಸೊಪ್ಪನ್ನ ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ನೀರನ್ನ ವೇಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದರಿಂದ ನೀವು ತಿಳಿಸಾರ ಮಾಡ್ಕೋಬೋದು ಅಥವಾ ಉಪ್ಸಾರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗಟ್ಟಿ ಇದೆ ನೀರು, ನೀವು 1 ಗ್ಲಾಸಷ್ಟು ನೀರು ಅಥವಾ ನಿಮಗೆ ಅಳತೆ ಪ್ರಕಾರ ನೀರು ಹಾಕಿ ನೀವು ಉಪ್ಸಾರು ಅಥವಾ ತಿಳಿಸಾರು ಮಾಡ್ಕೋಬೋದು. ಈಗ ಪಲ್ಯಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಕಡಾಯಲ್ಲಿ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಈ ರೀತಿ ಚಟಪಟ ಅಂದಿದ್ದು ಕಟ್ ಮಾಡಿಟ್ಟಿರುವಂಥ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ನೀವು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ಬೋದು. ನೋಡಿ, ಒಣಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕಿ ತುಂಬ ಫ್ರೈ ಮಾಡಬಾರ್ದು, ಜಸ್ಟ್ 1 ನಿಮಿಷ ಫ್ರೈ ಆದರೆ ಸಾಕು. ನೋಡಿ, ಈರುಳ್ಳಿ ಈ ರೀತಿ ಲೈಟಾಗಿ ಫ್ರೈ ಆಗಿದ್ದು ಬೇಯಿಸಿ ಸೋಸಿ ತೆಗೆದಿಟ್ಕೊಂಡಿರುವಂಥ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾವು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು. ತೆಂಗಿನಕಾಯಿ ತುರಿ ಜಾಸ್ತಿ ಹಾಕ್ದಷ್ಟು ಚೆನ್ನಾಗಿರುತ್ತೆ. ಸೊ ಈಗ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಕು, ಯಾಕಂದರೆ ಸೊಪ್ಪಲ್ಲಿ ನೀರಿನಂಶ ಇರೋದ್ರಿಂದ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾನು ಸೊಪ್ಪು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಹಾಕಿದೆ, ಅದೇ ಕರೆಕ್ಟ್ ಇದೆ. ನೀವೀಗ ಉಪ್ಪು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಿತ್ತು ಅಂದರೆ ಸ್ವಲ್ಪ ಪುಡಿ ಉಪ್ಪು ಹಾಕಿ 1-2 ನಿಮಿಷ ಇದನ್ನ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಟ್ರೆ ಸಾಕು. ನೋಡಿ, ನುಗ್ಗೆ ಬೇಳೆ ಸೊಪ್ಪಿನ ಪಲ್ಯ ಈಗ ರೆಡಿ ಇದೆ. ಈಗ ಶೇಂಗಾನ ಯೂಸ್ ಮಾಡಿ ನುಗ್ಗೆ ಸೊಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೂ ಅಷ್ಟೇ, 1/2 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 1 ಬೌಲಷ್ಟು, 1 ಬೌಲಿಗೆ ಸಣ್ಣ ಕಪ್ಪಲ್ಲಿ 1¼ ಕಪ್ಪಷ್ಟು ಶೇಂಗಾನ ಅದನ್ನ ಚೆನ್ನಾಗಿ ಉರಿದು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗ್ದು ನೋಡಿ ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಫೈನ್ ಪೌಡರಾಗಿ ರುಬ್ಕೊಳ್ಬಾರ್ದು, ಈ ರೀತಿ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೀಡಿಯಂ ಸೈಜ್ 1 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1-3 ಟೇಬಲ್ಸ್ಪೂನಷ್ಟು ಎಣ್ಣೆ, ಒಗ್ಗರಣೆಗೆ 1/2 ಟೇಬಲ್ಸ್ಪೂನಷ್ಟು ಸಾಸಿವೆ, ಮತ್ತು ನೋಡಿ 1-5-6 ಬೆಳ್ಳುಳ್ಳಿ ಹಸ್ಲು ತೊಗೊಂಡಿದ್ದೀನಿ, 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನ ನಾವು ನೀರು ಹಾಕ್ದಂಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು.
ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾ ಮೊದಲೇ ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಮಿಕ್ಸಿ ಜಾರ್ಗೆ ಈ ಮೆಣಸಿನ್ಕಾಯಿ, ಈ ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕಿ ನೀರು ಹಾಕ್ದಂಗೆ ತರಿ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಈ ಒಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದ್ದು ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಈ ರೀತಿ ಚಟಪಟ ಅಂದಿದ್ದು ಸಣ್ಣದ ಕಟ್ ಮಾಡಿ ಇಟ್ಟಿರೋಂಥ ಈರುಳ್ಳಿ ಹಾಕಿ ಇದನ್ನು ಅಷ್ಟೇ ಲೈಟ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀರು ಹಾಕಿಲ್ಲ, ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಇದ್ರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗಿದೆ. ಈಗ ನಾವು ವಾಶ್ ಮಾಡಿ ತೆಗೆದಿಟ್ಟಿರೋಂಥ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಹಾಕಾದ್ಮೇಲೆ ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಡಬೇಕು. 1 ರಿಂದ 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫಸ್ಟು ನೀರು ಹಾಕ್ಬೇಡಿ, ಯಾಕಂದರೆ ನಾವು ವಾಶ್ ಮಾಡಿ ಇಟ್ಟಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಹೈ ಫ್ಲೇಮಲ್ಲಿ ಇಟ್ಟು 1 ರಿಂದ 2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಮಾಡಾಗಿದೆ. ಉಪ್ಪಿನ ಕ್ವಾಂಟಿಟಿ ನೋಡಬೇಕು, ತುಂಬ ಕಡಿಮೆ ಆಗಿದೆ. ಯಾವಾಗಲೂ ಅಷ್ಟೇ, ನುಗ್ಗೆ ಸೊಪ್ಪೆಲ್ಲ ಮಾಡ್ಬೇಕಾದ್ರೆ ಫಸ್ಟೇ ಜಾಸ್ತಿ ಫಸ್ಟೇ ಉಪ್ಪು ಹಾಕ್ಬಾರ್ದು. ನಾವು ಸೊಪ್ಪಿನ ಕ್ವಾಂಟಿಟಿ ನೋಡಿ ಉಪ್ಪು ಹಾಕ್ಬಿಡ್ತೀವಿ, ಅದು ಬೆಂದಾದಮೇಲೆ ತುಂಬ ಉಪ್ಪಾಗುತ್ತೆ. ಸೊ ನೋಡಿ, ಈ ರೀತಿ ಕಡಿಮೆ ಆದಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ತಿಲ್ಲ, ಜಸ್ಟ್ ನೀರು ಚಿಮ್ಮಿಸ್ತಾ ಇದ್ದೀನಿ. 1 ಕಪ್ಪಷ್ಟು ನೀರನ್ನ ಈ ರೀತಿ ಚಿಮ್ಸಾಕ್ಕೊಳ್ತಾ ಇದ್ದೆ. ಇದ್ರ ಜೊತೆಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ, ಶೇಂಗಾನು ಅಷ್ಟೇ ಫ್ರೆಂಡ್ಸ್. ತೆಂಗಿನಕಾಯಿ ಥರನೇ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಬಟ್ ತರಿ ತರಿಯಾಗಿ ರುಬ್ಕೊಂಡಿರಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಜಾಸ್ತಿ ಉಪ್ಪು ಹಾಕ್ಬೇಡಿ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ. ಈಗ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ತಟ್ಟೆ ಮುಚ್ಚಿ ಒಂದು 10 ನಿಮಿಷದವರೆಗೂ ಇದನ್ನ ಬೇಯಿಸ್ಕೊಳ್ಬೇಕು. ಇದು ಬೇಗ ಕುಕ್ ಆಗೋದ್ರಿಂದ 1-10 ಮಿನಿಟ್ಸ್ ಸಾಕು. ಮಧ್ಯದಲ್ಲಿ ತಿರುಗಿಸ್ಕೊಡ್ತಾ ಇರಿ, ಶೇಂಗಾ ಹಾಕಿರೋದ್ರಿಂದ ಬೇಗ ತಳ ಹಿಡಿಯತ್ತೆ. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ, ನೀವು ನೋಡ್ಬೋದು ಸೊಪ್ಪೆಲ್ಲನೂ ಚೆನ್ನಾಗಿ ಬೆಂದಿದೆ. ಶೇಂಗಾ ಹಾಕಿ ಮಾಡೋದ್ರಿಂದ ಇದು ತುಂಬ ಡಿಫ್ರೆಂಟ್ ಟೇಸ್ಟ್ ಇರೋದು ಫ್ರೆಂಡ್ಸ್. ಇದೊಂದ್ಸತಿ ಟ್ರೈ ಮಾಡಿ. ಈಗ ನಾವು ಸ್ಟೌವ್ ಆಫ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, 2 ಟೈಪಲ್ಲಿ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದು ಅಂತ, ತುಂಬ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಬೇಳೆ ಹಾಕಿರೋ ನುಗ್ಗೆ ಸೊಪ್ಪು ಇದು ರಸಂ ಜೊತೆಗೆ ಉಪ್ಸಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ಈ ಸಿಂಪಲ್ಲಾಗಿ ಮಾಡಿರೋಂಥ ಶೇಂಗಾ ಯೂಸ್ ಮಾಡಿ ಮಾಡಿರೋಂಥ ಈ ನುಗ್ಗೆ ಸೊಪ್ಪಿನ ಪಲ್ಯನೂ ಅಷ್ಟೇ, ಚಪಾತಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ, ಮತ್ತು ರೈಸಿಗೂ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಇದು ರೆಸಿಪಿ ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಮಿಸ್ ಮಾಡ್ದಂಗೆ ಶೇರ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.